ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೀವು ಗಂಡಸೆ ತಾನೆ, ಕಾಪಾಡೋದು ನಿಮ್ ಕರ್ತವ್ಯ. ಇವ್ನು ಈಗ ಬರ್ತೀರ ಗಂಡಸು, ಇವ್ನು ಹ್ಯಾಕ್ ಕಾಪಾಡ್ತಾನೆ? ನೀವೇ ಕಾಪಾಡಿ. ತುಂಬಾ ಉಪಕಾರ ಆಯ್ತು ಸರ್, ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಸರ್. ನೀವು ಯಾರು ಶಿವ, ಎಲ್ಲಿಂದ ಬರ್ತಿದ್ದೀರಿ? ನಮ್ದು ಮದ್ದೂರು ಸರ್. ನನ್ನ ತಂಗಿ ನಾವು ಮೇಸ್ಟ್ರು ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಮ್ಮ ತಂದೆ ಹಠ ಹೇಳಿದ್ರು. ನನ್ನ ತಂಗಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾವಿಬ್ರು ಊರ್ ಬಿಟ್ಟು ಬಂದ್ಬಿಟ್ವಿ. ಇವತ್ತೇನೋ ಅವಳು ಬಹಳ ದುಃಖ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತಡಾರಂತ ನೀರಿಗೆ ಬಿಟ್ಬಿಟ್ರು ಸರ್. ದೇವ್ರ ತರ ಬಂದು ನೀವು ಕಾಪಾಡಿದ್ರಿ, ನೀವಿಲ್ಲ ಅಂದಿದ್ರೆ ನನ್ನ ತಂಗಿ. ತಂಗಿ ಯಾರ್ ನೀವು? ನಾನು ಯಾರ? ಅಯ್ಯೋ ನನ್ ತಂಗಿ, ನಾನ್ ನಿಮ್ಮ ಅಣ್ಣ ಕಣೆ. ಯಾವಣ್ಣ ನೋಡಿದ್ರ ಸಾರ್, ಅವಳು ನೀರು ಬಿಟ್ಟು ಶಾಖಗೆ ಜ್ಞಾಪಕ ಶಕ್ತಿನೇ ಹೊರಟೋಗಿದೆ. ಶಿವ ಶಿವ ಈಗೇನಾಯ್ತು ಅವರಿಗೆ? ಏನಿಲ್ಲ ಸರ್, ಆ ಮೇಸ್ಟ್ರು ಸ್ವಲ್ಪ ನಿಮ್ ತರನೇ ಅಂತ ನೀವೇ ಅವನು ಅಂತ ತಿಳ್ಕೊಂಡ್ಬಿಟ್ಲು, ಶಾಕ್ ರಿಪೀಟ್ ಆಯ್ತು. ಜ್ಞಾಪಕ ಶಕ್ತಿನೇ ಹೋಯ್ತು ಅಂತೀರಾ? ಅದ್ ಹೇಗ್ರಿ ಶಾಕ್ ರಿಪೀಟ್ ಆಯ್ತು? ಅದು ರಿವೆಂಜ್, ದ್ವೇಷ. ಸರ್ ನಾವಿಬ್ರು ಮನೆ ಬಿಟ್ಟು ಬಂದ್ಬಿಟ್ಟಿದೀವಿ, ನಮ್ಗೆ ಇಳ್ಕೊಳಕ್ ಎಲ್ಲೂ ಜಾಗ ಇಲ್ಲ, ಜೇಬಲ್ ಕಾಸು ಇಲ್ಲ. ಹೇಳ್ಬೇಕು ಅಂದ್ರೆ ನಾವಿಬ್ರು ಒಂಥರ ಕೇರ ಫುಟ್ಪಾತು. ದಯವಿಟ್ಟು ನಿಮ್ಮಲ್ಲಿ ಇಳ್ಕೊಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀರಾ? ನಮ್ಮನೆಲ್ಲ ಹ್ಞೂ ಸರ್.